Hi friends, ivattin video dalli uppalli hakida halasinakayi inda ruchiyada dosayanna hege madodu antu heli nodona. Idu uddin dosegintla tumba ruchiyagirtade. So video na skip madade kone varigu nodi. ನೋಡಿ ಇದು ನಮ್ಮ ಹಿಂದಿನ ವರ್ಷ ಉಪ್ಪಲ್ಲಿ ಹಾಕಿಟ್ಟಿರುವ ಹಲಸಿನಕಾಯಿ. ಸೀಸನ್ ಇರುವಾಗ ಹಲಸಿನಕಾಯಿಯನ್ನು ಬಿಡಿಸಿ ಅದನ್ನು ಕುದಿಸಿ ಆರಿಸಿರೋ ಉಪ್ಪು ನೀರಲ್ಲಿ ಹಾಕಿ ಒಂದು ಏರ್ಟೆಡ್ ಕಂಟೈನರಲ್ಲಿ ಗಟ್ಟಿಯಾಗಿ ಮುಚ್ಚಳ ಮುಚ್ಚಿಟ್ಟರೆ ಅದು ಒಂದು ವರ್ಷ ಆದರೂ ಕೂಡ ಹಾಳಾಗೋದಿಲ್ಲ, ಫ್ರೆಶ್ ಆಗಿನೇ ಇರ್ತದೆ. ನೋಡಿ ಈಗ ಈ ಹಲಸಿನ ಸೊಳೆಗಳು ಎಷ್ಟು ಚೆನ್ನಾಗಿದೆ ಅಂತೇಳಿ. ನನಗೆ ಇದರಿಂದ ಒಂದೆರಡು ಮುಷ್ಟಿ ಆಗುವಷ್ಟು ಹಲಸಿನ ಸೊಳೆಯನ್ನು ದೋಸೆಗಂತಲ್ಲಿ ತೆಗೆದಿಟ್ಕೊಳ್ತಿದ್ದೇನೆ. ಹಲಸಿನಕಾಯಿಯನ್ನು ಹೀಗೆ ಉಪ್ಪಲ್ಲಿ ಹಾಕಿಟ್ಟರೆ ನಮ್ಮ ಹತ್ರ ಏನು ತರಕಾರಿ ಇಲ್ಲ ಅಂತ ಅನ್ನುವಾಗಿದ್ದರಿಂದ ಪಲ್ಯ ಆಮೇಲೆ ಸಾಂಬಾರನ್ನು ಕೂಡ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರ್ತದೆ. ನೋಡಿ ಇದರಲ್ಲಿ ಎರಡು ಮುಷ್ಟಿ ಆಗುವಷ್ಟು ಹಲಸಿನ ಸೊಳೆ ಇದೆ. ನನಗೆ ಇದನ್ನೊಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ತೇನೆ. ಯಾಕಂತಂದರೆ ಇದರಲ್ಲಿ ಉಪ್ಪಿನಂಶ ಇರ್ತದಲ್ವಾ, ಆ ಉಪ್ಪಿನಂಶ ಎಲ್ಲ ಸ್ವಲ್ಪ ಹೋಗಬೇಕು, ಇಲ್ಲಾಂತಂದರೆ ನಮಗೆ ದೋಸೆ ತುಂಬ ಉಪ್ಪುಪ್ಪಾಗಿ ಬಿಡ್ತದೆ. ಅದಕ್ಕೆ ಇದನ್ನು ಸ್ವಲ್ಪ ಒಂದೆರಡು ಮೂರು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಒಮ್ಮೆ ತೊಳ್ಕೊಂಡ ನಂತರ ನೋಡಿ ಹೀಗೆ ನಾನು ತೋರಿಸ್ತಿರುವ ರೀತಿ ಒಮ್ಮೆ ಚೆನ್ನಾಗಿ ಹಿಂಡ್ಕೊಂಡು ಅದರಲ್ಲಿರೋ ನೀರಿನಂಶವನ್ನೆಲ್ಲ ತೆಗೆದುಕೊಳ್ಬೇಕು. ಈಗ ಆಲ್ಮೋಸ್ಟ್ ಇದರ ಉಪ್ಪಿನಂಶ ಎಲ್ಲ ಹೋಗಿರ್ತದೆ, ಆಮೇಲೆ ದೋಸೆಗೆ ಬೇಕಿದ್ರೆ ನೋಡ್ಕೊಂಡು ಉಪ್ಪನ್ನು ಹಾಕ್ಕೊಳ್ಬೋದು. ನೋಡಿ ದೋಸೆಗೆ ಹಾಕ್ಕೊಳ್ಳಿಕ್ಕೆ ಇಷ್ಟು ಹಲಸಿನ ಸೊಳೆ ಸಾಕು. ನಂತರ ನಾನು ಇಲ್ಲಿ ಒಂದು 3 ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನು ಚೆನ್ನಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು 4-5 ಗಂಟೆ ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಬೇಕು. ನೀವು ಬೇಕಿದ್ರೆ ಹಿಂದಿನ ದಿನ ರಾತ್ರಿನೇ ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ಬೆಳಗ್ಗೆದ್ದು ದೋಸೆ ಹಿಟ್ಟನ್ನು ರುಬ್ಕೊಳ್ಳಿಕ್ಕೆ ಸರಿಯಾಗ್ತದೆ. ನಂತರ ನಾನು ಇದಕ್ಕೇ ಆಗಲೇ ತೊಳೆದಿಟ್ಕೊಂಡಿರುವ ಹಲಸಿನ ಸೊಳೆಗಳನ್ನು ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಈ ತೆಂಗಿನಕಾಯಿ ತುರಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ದೋಸೆ ಸಾಫ್ಟ್ ಆಗಿ ಬರ್ತದೆ ಅಂತೇಳಿ. ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂತಂದ್ರೆ ಹಲಸಿನಕಾಯಿ ಸೊಳೆಯಲ್ಲಿ ಕೂಡ ಉಪ್ಪಿರ್ತದಲ್ವಾ. ಅದಕ್ಕೆ ನೋಡಿ ನನಗೆ ಈ ದೋಸೆ ಹಿಟ್ಟನ್ನು ರುಬ್ಕೊಂಡು ಬಂದಿದ್ದೇನೆ. ಇದು ಫುಲ್ ನುಣ್ಣಗಾಗಿದೆ, ಸ್ವಲ್ಪನೂ ತರಿತರಿಯಾಗಿಲ್ಲ, ಹೀಗೆ ಇಷ್ಟು ನುಣ್ಣಗಾಗಿರಬೇಕು. ನಂತರ ನಾನು ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಮಿಕ್ಸಿ ತೊಳ್ಕೊಂಡಿರೋ ನೀರನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈ ಹಿಟ್ಟು ಮೀಡಿಯಂ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು, ಅಂದರೆ ತುಂಬ ದಪ್ಪನೂ ಅಲ್ಲ ತುಂಬ ತೆಳುನೂ ಅಲ್ಲ ಅನ್ನುವ ರೀತಿ. ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ದೋಸೆ ಹಿಟ್ಟು ರೆಡಿ ಆಯಿತು. ಈ ಹಿಟ್ಟನ್ನು ಒಂದು 5 ನಿಮಿಷ ಹಾಗೇನೆ ಬಿಡಬೇಕು, ಅಷ್ಟರಲ್ಲಿ ದೋಸೆಗೆ ಚಟ್ನಿಯನ್ನು ರೆಡಿ ಮಾಡ್ಕೊಳ್ತೇನೆ. ಚಟ್ನಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿ ಹೋಳನ್ನು ಹೀಗೆ ಪುಡಿ ಮಾಡಿಟ್ಕೊಂಡಿದ್ದೇನೆ. ಈಗ ಇದಕ್ಕೆ ಒಂದು 5-6 ಎಸಳು ಬೆಳ್ಳುಳ್ಳಿ, 2 ಒಣಮೆಣಸಿನಕಾಯಿ, ಆಮೇಲೆ ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆಹುಳಿ, ಆಮೇಲೆ ರುಚಿಗೆ ಬೇಕಾದಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರ್ತೇನೆ. ನೋಡಿ ಈಗ ಚಟ್ನಿಯನ್ನು ರುಬ್ಕೊಂಡಾಗಿದೆ. ಈ ಚಟ್ನಿ ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಒಣಮೆಣಸಿನಕಾಯಿ ಒಗ್ಗರಣೆ ಕೊಟ್ಟರೆ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಯಿತು. ಹಲಸಿನಕಾಯಿ ದೋಸೆಗೆ ಈ ಬೆಳ್ಳುಳ್ಳಿ ಚಟ್ನಿ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ತುಂಬ ರುಚಿಯಾಗಿರ್ತದೆ ದೋಸೆ ಒಟ್ಟಿಗೆ. ನಂತರ ನಾನಿಲ್ಲಿ ದೋಸೆ ಮಾಡಲಿಕ್ಕೆ ದೋಸೆ ಕಾವಲೆಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೀಗ ನಾನು ಸ್ವಲ್ಪ ಎಣ್ಣೆಯನ್ನು ಸವರಿ ದೋಸೆಯನ್ನು ಹಾಕ್ಕೊಳ್ತೇನೆ. ನೋಡಿ ಈ ರೀತಿ ಉದ್ದಿನ ದೋಸೆ ಥರ ಎಷ್ಟು ತಳೆ ಕೂಡ ನಿಮ್ಗೆ ಇದನ್ನು ಹಾಕ್ಕೊಳ್ಳಿಕ್ಕೆ ಬರ್ತದೆ. ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2-3 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ ಈಗ ಇದು ಆಗಿದೆ. ಈ ದೋಸೆ ಸ್ವಲ್ಪನೂ ಕಾವಲಿಗೆ ಅನ್ಕೊಳ್ಳೋದಿಲ್ಲ, ನನ್ನದು ಕಬ್ಬಿಣದ ಕಾವಲಿ, ನಾನ್ ಸ್ಟಿಕ್ ಅಲ್ಲ. ಆದರೆ ಕೂಡ ನೋಡಿ ಎಷ್ಟು ಚೆನ್ನಾಗಿ ತೆಗಿಲಿಕ್ಕೆ ಬರ್ತಾ ಇದೆ ಅಂತೇಳಿ. ಮತ್ತು ತೆಳುವಾಗಿ ಹಾಕಿರೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕೂಡ ಬರ್ತದೆ. ನಿಮಗೆ ಬೇಕಿದ್ರೆ ಅದನ್ನು ಮಗ್ಚಿ ಹಾಕಿ ಇನ್ನೊಂದು ಕಡೆನೂ ಕಾಯಿಸ್ಕೊಳ್ಬೋದು, ಆದರೆ ಬೇಕಾಗೋದಿಲ್ಲ, ಒಂದೇ ಕಡೆ ಕಾಯಿಸ್ಕೊಂಡ್ರೆ ಸಾಕು. ನೋಡಿ ನನಗ ಇಲ್ಲಿ ಇನ್ನೊಂದು ದೋಸೆಯನ್ನು ನೀರ್ದೋಸೆ ರೀತಿ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು, ಆದರೆ ಈ ರೀತಿ ನೀರ್ದೋಸೆ ಥರ ಹಾಕಲಿಕ್ಕೆ ಹಿಟ್ಟು ಸ್ವಲ್ಪ ನೀರಾಗಿರಬೇಕು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ಈ ದೋಸೆಯನ್ನು. ಈಗ ನಮ್ಮ ಹಲಸಿನಕಾಯಿ ಉಪ್ಪು ಸೊಳೆ ದೋಸೆ ರೆಡಿಯಾಗಿದೆ. ಇದಕ್ಕೆ ಸೂಪರ್ ಆಗಿರುವ ಕಾಂಬಿನೇಷನ್ ಬೆಳ್ಳುಳ್ಳಿ ಚಟ್ನಿ ಕೂಡ ರೆಡಿಯಾಗಿದೆ. ಉಪ್ಪಲ್ಲಿ ಹಾಕಿದ ಹಲಸಿನಕಾಯಿ ಒಂದಿದ್ದರೆ ಬೆಳಗಿನ ತಿಂಡಿಗೆ ಇನ್ಸ್ಟೆಂಟ್ ಆಗಿ ಈ ದೋಸೆಯನ್ನು ರೆಡಿ ಮಾಡ್ಕೊಳ್ಬೋದು. ಈ ದೋಸೆ ಕೆಳಗಡೆಯಿಂದ ಕ್ರಿಸ್ಪಿಯಾಗಿರ್ತದೆ, ಮೇಲ್ಗಡೆಯಿಂದ ಸಾಫ್ಟ್ ಆಗಿರ್ತದೆ, ಮತ್ತು ಹಲಸಿನಕಾಯಿ ಫ್ಲೇವರ್ ಕೂಡ ಬರೋದ್ರಿಂದ ತಿನ್ನಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.